ಆತ ಮೂಲತಃ ರಾಜಸ್ಥಾನದವನು, ಆದರೆ ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವ ಋಣವನ್ನ ತೀರಿಸಲು ರಾಜ್ಯದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡುತ್ತಿದ್ದಾರೆ. ಆ ಯುವಕ ಯಾರು, ಆತ ನೀಡುತ್ತಿರುವ ತರಬೇತಿ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಯಂತ್ರೋಪಕರಣಗಳನ್ನು ಹಿಡಿದು ತರಬೇತಿ ನೀಡುತ್ತಿರುವ ಯುವಕ, ಶಿಸ್ತಿನಿಂದ ಕೇಳುತ್ತಿರುವ ವಿದ್ಯಾರ್ಥಿಗಳು, ಪ್ರಶಸ್ತಿ ಪತ್ರಗಳನ್ನು ವಿತರಿಸುತ್ತಿರುವ ಶಿಕ್ಷಕರು, ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ದೇವನಹಳ್ಳಿ ಸಮೀಪವಿರುವ ವಿಜಯಪುರ ಪಟ್ಟಣದ ಪ್ರಗತಿ ಕಾಲೇಜಿನಲ್ಲಿ. ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣ ಕೋರ್ಸ್ ಮಾಡಬೇಕಾದರೂ ಲಕ್ಷಾಂತರ ರೂಪಾಯಿ ನೀಡಬೇಕಾಗುತ್ತದೆ. ಅಂತದ್ರಲ್ಲಿ ಮೂಲತಃ ರಾಜಸ್ಥಾನದ ಯುವಕ ಪ್ರಕಾಶ್ ಮೊಬೈಲ್ಗಳು ಮತ್ತು ಲ್ಯಾಪ್ಟಾಪ್ ರಿಪೇರಿ ಮಾಡುವುದನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ನೀಡುತ್ತಿದ್ದಾನೆ. ನಮಗೆ ಒಂದೇ ಅವರು ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಅಂದ್ಬಿಟ್ಟು ಅವ್ರು ಬಂದು ನಮಗೆ ಲ್ಯಾಪ್ಟಾಪ್ ಮತ್ತೆ ಸೆಲ್ಫೋನ್ ಬಗ್ಗೆ ಟ್ರೈನಿಂಗ್ ಕೊಟ್ಟು ಯಾವುದೇ ರೀತಿ ನಾನು ಈ ತರ ನೋಡಲಿಲ್ಲ. ಅವರೇ ಬಂದು ಅವರೇ ಸ್ವಂತ ಹೇಳ್ಕೊಟ್ಟಿದ್ದಾರೆ, ಫ್ರೀ ಎಜುಕೇಶನ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇದರಿಂದ ತುಂಬಾ ಯೂಸ್ ಇದೆ ನಮಗೆ. ನಾವೇ ಬೇಕಾದ್ರೆ ಓನ್ ಅಂಗಡಿ ಮಾಡ್ಕೊಬೋದು, ಮತ್ತೆ ನಾವೇ ಏನ್ ಬೇಕು ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಒಂಥರ ಮಾಡ್ಕೊಬೋದು. ಆ ತರ ಈ ತರ ಇದೆ, ಇದರಿಂದ ತುಂಬಾ ಯೂಸ್ ಇದೆ. ಬೇಕಾದ್ರೆ ನಾವೇ ಬೇರೆಯವ್ರಿಗೆ ಎಜುಕೇಶನ್ ಕಲ್ತ್ಕೊಂಡು ಬೇರೆಯವ್ರಿಗೆ ಸಪೋರ್ಟ್ ಇದು ಮಾಡ್ಬೋದು. ಮೂಲತಃ ರಾಜಸ್ಥಾನದವನಾದರೂ ಕನ್ನಡವನ್ನ ಕರಗತ ಮಾಡಿಕೊಂಡು ತಾನು ಕಲಿತ ವಿದ್ಯೆಯನ್ನ ಇತರರಿಗೂ ಕಲಿಸುತ್ತಿದ್ದಾನೆ. ತರಬೇತಿ ಪಡೆದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ನಂತರ ತಮ್ಮ ಬದುಕು ಈ ತರಬೇತಿಯಿಂದ ಬದುಕು ಕಟ್ಟಿಕೊಳ್ಳಬಹುದು ಎಂಬುದು ಈತನ ನಂಬಿಕೆಯಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಪಡೆದರೂ ಉದ್ಯೋಗ ಸಿಗುವುದು ಕಷ್ಟಕರ. ಅಂತಹ ಸಮಯದಲ್ಲಿ ಸ್ವಯಂ ಉದ್ಯೋಗ ಪ್ರಾರಂಭಿಸಬಹುದು ಎನ್ನುತ್ತಾರೆ ಪ್ರಕಾಶ್. ಆಕ್ಚುಲಿ ನಮ್ಮ ಐಟಿಐಗೆ ತುಂಬಾ ಯೂಸ್ಫುಲ್, ಯಾಕಂದ್ರೆ ಮಸ್ಟ್ ಅಂಡ್ ಶುಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್. ಆಸ್ ಪರ್ ಸಿಲೆಬಸ್ ಮತ್ತೆ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಏನಿದೆ ಆಲ್ಮೋಸ್ಟ್ ನಮ್ಮಲ್ಲಿ ಈಗ ಫಸ್ಟ್ ಟ್ರೈನ್ ಅಪ್ ಮಾಡಿದ್ದು. ಬಟ್ ಒಕೇಶನಲ್ಲಿ ವರ್ಕ್ಶಾಪ್ ಅನ್ನ ತುಂಬಾ ಚೆನ್ನಾಗಿ ಹೊರಗೆ ಕಲಿಕೆಗೆ, ಈಗ ಮೊಬೈಲ್ಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಮ್ಯಾಕ್ಸ್ ಇರ್ಬೋದು, ಎಲ್ಲದಕ್ಕೂ ಸ್ವಲ್ಪ ಹೆಲ್ಪ್ ಆಗೋ ತರ ಡೆಮೋ ಕೊಟ್ಟಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಥಿಯೇಟಿಕಲ್ ಅಲ್ಲಿ ಹೇಳಿದೆ, ಬಟ್ ಪ್ರಾಕ್ಟಿಕಲ್ ಅಲ್ಲಿ ಇನ್ನು ಸ್ವಲ್ಪ ಟೈಮ್ ಬೇಕು, ಯಾಕಂದ್ರೆ ನಾವು ಟೈಮ್ ಕೊಡಕ್ ಆಗಿದ್ದಿಲ್ಲ ಪಾಪ. ಅಷ್ಟು ಮಧ್ಯದಲ್ಲಿ ಅಷ್ಟು ಕೆಲಸ ಮಾಡಿಕೊಟ್ಟಿರೋದಕ್ಕೆ ನಿಜವಾಗ್ಲೂ ಸಂಸ್ಥೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಿಪೇರ್ ಅಂಡ್ ಲ್ಯಾಪ್ಟಾಪ್ ರಿಪೇರ್ ಚಿಪ್ ಲೆವೆಲ್, ನನ್ನೆ ತಗೊಂಡಿದ್ದು ಕ್ಲಾಸ್ ಬರೀ ಮೊಬೈಲ್ ಬಗ್ಗೆ, ಇವತ್ತು ತಗೊಂಡಿರೋದು ಲ್ಯಾಪ್ಟಾಪ್ ಬಗ್ಗೆ. ಕಾಂಪೋನೆಂಟ್ಸ್ ನಾಲೆಜ್, ಅದು ಬೇಸಿಕ್ ಪ್ರಾಕ್ಟಿಕಲ್ ನಾಲೆಜ್ ಆ್ಯಂಡ್ ಟೂಲ್ ಕಿಟ್ ಬಗ್ಗೆ ಆ್ಯಂಡ್ ಕಾಂಪೋನೆಂಟ್ಸ್ ಬಗ್ಗೆ, ಸಾಫ್ಟ್ವೇರ್ ಬಗ್ಗೆ ಆ್ಯಂಡ್ 18 ಪ್ರಾಬ್ಲಮ್ಸ್ ನಾವು ಮಾತಾಡಿದ್ದೀವಿ ಟೋಟಲ್. ಇವತ್ತು 2 ಅವರ್ಸ್ ಕ್ಲಾಸ್ ಮಾಡಿದ್ದೀವಿ. ಈಗ ಒಂದು ಎಜುಕೇಶನ್ ಅದು ಒಂದ್ ಮೂರು ಸ್ಕಿಲ್ ಲೈಫ್ ಅಲ್ಲಿ ಒಂದು ಬೇಕಾದ ಫ್ಯೂಚರ್ ಒಂದು ಸರ್ವಿಸ್ ಅಂತ ಓಪನ್ ಮಾಡಬಹುದು. ಇಲ್ಲ ನಮ್ ಕಡೆಯಿಂದನೂ ಸಿಗುತ್ತೆ ಲೈಕ್ ಯು ಪ್ಲೇಸ್ಮೆಂಟ್ ಇಫ್ ಇಟ್ ನೀಡ್. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾನಾಯ್ತು, ತನ್ನ ಸಂಪಾದನೆಯಾಯ್ತು, ತನ್ನ ಸಂಸಾರ ಆಯ್ತು ಅನ್ನೋ ಈ ಕಾಲದಲ್ಲೇ ತಾನು ಕಲಿತ ವಿದ್ಯೆಯನ್ನ ಇತರರಿಗೂ ಕಲಿಸಿ ಅವರ ಏಳಿಗೆಗೆ ಶ್ರಮಿಸುತ್ತಿರುವ ಈತನ ಕಾರ್ಯಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಇನ್ನು ಈತನ ಸಮಾಜಮುಖಿ ಕಾರ್ಯ ಹೀಗೆ ಮುಂದುವರಿಯಲಿ ಎಂಬುದು ಎಲ್ಲರ ಆಶಯ. ರಾಮಾಂಜಿ ಎಂ ಬೂದಿಗೆರೆ, ಟಿವಿ 1 ನ್ಯೂಸ್, ದೇವನಹಳ್ಳಿ.